ಪೈಸಾ ಮೊಬೈಲ್ ಕ್ಯಾಮೆರಾ ಪಾಸ್ಪೋರ್ಟ್ ವಗೇರನ್ನ ಇರತ್ತೆ. ನಮ್ ಕನ್ನಡದವ್ರು ಬಂದವರು ಟಿಕೆಟ್ ತಗೋಬೇಕೇನ್ರಿ? ಟಿಕೆಟ್ ತಿಸ್ಕೊಂಡ್ ಮೇಳಲ್ಲಿ 7ನೇ ಶತಮಾನದಲ್ಲಿ ವಿಹಾನ್ಸ್ತೇನ್ ಅವರು ಇಲ್ಲಿಗೆ ಭೇಟಿ ನೀಡಿರ್ತಾರಂತೆ. ಅವರು ಬರೆದಿರುವಂತ ಗ್ರಂಥದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಬೌದ್ಧ ಭಿಕ್ಷುಕರು ಇದ್ರು ಅಂತ ಹೇಳ್ತಾರೆ. ಭಿಕ್ಷುಕಾಟನೆಗಳು ಮಾಡ್ತಾ ಇದ್ರಂತೆ. 200ಕ್ಕೂ ಹೆಚ್ಚು ಜನ ಇಲ್ಲಿ ಹಾರೋಯಿ ಗುಲಾಂಬ್ರಿಯಾದಲ್ಲಿ ಸಲ್ಮಾನ್ ಭಾಯ್ ಅವ್ರು ನಮ್ಗೆ ಸಿಕ್ಕಿದ್ರಲ್ಲ, ಅವ್ರು ಏನಂದ್ರು ನಾನು ಲಿಫ್ಟ್ ಅಂತ ಹೋಗ್ತೀನಿ ಭಯ ಅಂತಂದೆ. ಆದ್ರೆ ಅವರು ಬೇಡ, ಸೀದಾ ಅಜಂತಕ್ಕೆ ಬಸ್ ಇದೆ, ಬಸ್ಸಲ್ಲಿ ಹೋಗ್ಬಿಡು, ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಬಸ್ಸಲ್ಲಿ ಕರ್ಕೊಂಡಿಗೆ ಕುಂದಿಸ್ತಾರೆ. ಮತ್ತೆ ಇಲ್ಲಿಂದ ಬಸ್ ಇದಾವೆ ಅಜಂತ, ಸೀದಾ ಅಜಂತ ಹೋಗಿ ನಾವು ಅಲ್ಲಿ ಹೋಗಿ ಅಲ್ಲಿ ಹೇಳ್ಕೊಂಡು ಮತ್ತೆ ಅಜಂತ ಕೇಸ್ ಒಳಗಡೆ ಹೋಗ್ಬೋದು. ಆ್ಯಂಡ್ ಸಲ್ಮಾನ್ ಭಾಯ್ಗೆ ಥ್ಯಾಂಕ್ ಯು ಸೋ ಮಚ್. ಏನೀ ಗನ್ನೆಗ ಬದ ಗನ್ನೆಗದ ಇಲ್ಲಿ ನೋಡಿ ಗುರು, ಬಸ್ಸಲ್ಲಿ ಮತ್ತೆ ಗನ್ನೆಗರ ಸ್ಮಾರತ ಇದ್ದಾರೆ. ಕಬ್ಬಿಣ ಹಾಲು ಅಮಾರೆ ಸೈಡ್ ಸಹ ನೀವು ಬಿಕ್ಕದೆ ನಮ್ಮ ಕರ್ನಾಟಕ ಸೈಡ್ ಎಸ್ ಗನ್ನೆಗರ ದಸ್ಕಾ ಏನ ದಸ್ಕಾ ಕನ್ನಡಬೇಕ ಅಚ್ಚ ಅಮನೆ ಪೀತೆ ಮತ್ತೆ ಬೌದ್ಧ ಪಿ ಆರಡಿ ರಾಜಗೀರ ಅಜಂತ ಗುಹೆಗಳಿಗೆ ಸ್ವಾಗತ, ಸುಸ್ವಾಗತ. ಗುರು ಇವು ಮಾತ್ರ ಅದ್ಭುತ, ಗುರು ಅದ್ಭುತ ಅಂದ್ರೆ ಅದ್ಭುತ. 40 ಡಿಗ್ರಿ ಬಿಸಿಲಲ್ಲಿ ಅಜಂತ ಗುಹೆಗಳನ್ನ ನೋಡೋದಕ್ಕೆ ಕರ್ನಾಟಕದಿಂದ ಹಜರತ್ ಬಲಿಗಾರ್ ಬಂದಿದ್ದಾನೆ. ಅಜಂತ ಗುಹೆಗಳಲ್ಲಿ ನಾವು ಇಂತಹ ಪೇಂಟಿಂಗ್ಸ್ ನೋಡ್ಬೋದು. ಕಾಲಕ್ರಮಗಳಿಂದಾಗಿ ಅದು ಅಳಿಸಿ ಹೋಗ್ಬಿಟ್ಟವ, ಆದರೂ ಸ್ವಲ್ಪ ಇದಾವ ಪೇಂಟಿಂಗ್ಸ್, ಇಂಥವ್ ನಾವು ನೋಡ್ಬೋದು. ಓಕೆ, ಅಜಂತ ಗುಹೆಗಳ ಟಿಕೆಟ್ ಕೌಂಟರ್ ಅಲ್ಲಿದೆ, ಹೋಗಿ ತಗೋಣ ಬನ್ನಿ. ಬುಕಿಂಗ್ ಕೌಂಟರ್ ಕರ್ನಾಟಕ ಸೈಡ್ ಹೇ ಅಲ್ಲ ಲಡಾಖ್ ಪರ್ ಹಮರ ಜರ್ನಿ ಹೇ ಡೆಸ್ಟಿನೇಷನ್. ಭಯ ಹಮಾರೆ ಕೋ ಲಿಫ್ಟ್ ದಿಯೆ ಔರ್ ದೇಖೆಂಗೆ ಯಾ ಹಜರತ್ ಬಲಿಗಾರ್ ವಿಡಿಯೋ ಬ್ಲಾಗ್ಸ್. ಹಜರತ್ ಬಲಿಗಾರ್ ವಿಡಿಯೋ ಬ್ಲಾಗ್ಸ್ ಬಲಿಗಾರ್. ಉಧರ್ ಹೇ ನಾಮ ಕಲಾಕೃಮ್ ನೈ ಅಗರ್ ತುಮಕೋ ಇಧರ ಹಮಾರೆ ಶಾಪ್ ಪೇ ರಖನಾ ಹೈ ಬ್ಯಾಗ್ ರಖ ಸಕತೆ ಹೈ ಪೈಸಾ ಮೊಬೈಲ್ ಕ್ಯಾಮೆರಾ ಪಾಸ್ಪೋರ್ಟ್ ವಗೇರಾ ನೀ ರಖನೆ ಕಾ ನೈ ನೈ ಕಪಡಾ ರಖನಾ ಹೈ ಕಪಡಾ ರಖ ಸಕತೆ ಹೈ ಪೈಸಾ ಮೊಬೈಲ್ ಕ್ಯಾಮೆರಾ ನೀ ಬ್ಯಾಗ್ ವಹಾಂ ಪೇ ರಖನೆ ಕೇ ನೀ ಜಗಹ ನೀ ಜಗಹ ನೀ ಯೇ ಇದ ಮೇರಾ ಶಾಪ್ ಹೈ ಹಾಂ ಜಿ ಹಾಂ ಅಚ್ಚಾ ಶಾಪ್ ನಂಬರ್ 58 ಹೈ ಹಾಂ ಹಾಂ ಅಗರ್ ತುಮಕೋ ರಖನಾ ಹೈ ರಖ ಸಕತೆ ಹೈ ಲೇಕೆ ಜಾನಾ ಹೈ ಲೇಕೆ ಜಾ ಸಕತೆ ಹೈ ಮೇರಾ ನಾಮ್ ಶಾಪ್ ಅಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಿ ಬಟ್ ಒಂದೇನೋ ಒಂದು ಟ್ರಸ್ಟ್ ನಂಬಿಕೆ ಮತ್ತು ಟ್ರಸ್ಟ್ ಮೇಲೆ ಇಟ್ಟಿದ್ದೀನಿ ಅವ್ರು ಏನಂತಾರೆ. ಜೈರಾಮ್ ಕಡ್ಜುಡು ಹಾಯ್ ಹೇಳಿಸ್ನಾಡು ಜೈರಾಮ್ ಹೇಳಿಸ್ತೀನಿ. ಹರಿಹರಿಂದ ಬಂದಿದ್ದಾರೆ ದಾವಣಗೆರೆ, ನಮ್ಮ ಕನ್ನಡದವ್ರು ಬಂದವ್ರೆ. ಮೈಕಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ಟೈತಿ, ನಾನು ಔರಂಗಾಬಾದಿಂದನೇ ವಿಡಿಯೋ ಮಾಡ್ಕೊತ ಬಂದೆ, ಫುಲ್ ಚಾರ್ಜಿಂಗ್ ಇತ್ತು. ಆದ್ರೆ ಅಲ್ಲಿಂದ ಬರ್ತಾ ಬರ್ತಾ ಅಜಂತ ಕೇವ್ಸ್ಗೆ ಬಂದ ತಕ್ಷಣನೆ ನನ್ನ ಮೈಕಲ್ಲಿ ಮೈಕ್ನ ಚಾರ್ಜ್ ಖಾಲಿ ಆಗ್ಬಿಡ್ತು, ಅದರಿಂದಾಗಿ ಮೈಕ್ ಎಲ್ಲ ಅಲ್ಲೇ ಒಳಗಡೆ ಇಟ್ಬಿಟ್ಟು ಮೈಕ್ ವರ್ಕೇ ಆಗ್ತಾ ಇಲ್ಲ. ಅದು ಚಾರ್ಜಿಂಗ್ ಮಾಡ್ಬೇಕಾದ್ರೆ 1 hour ಬೇಕಾಗುತ್ತೆ ನನಗೆ. ಆದರೆ 1 hour ಒಳಗಡೆ ಇದನ್ನ ಅಜಂತ ಕೇವ್ಸ್ ಮುಚ್ಚಿಬಿಡ್ತಾರೆ, ಟೈಮ್ ಇಲ್ಲ ನನಗೆ. ಅದಕ್ಕೋಸ್ಕರ ಬ್ಯಾಗ್ ಎಲ್ಲ ಅಲ್ಲೇ ಇಟ್ಟಿನಿ, ಐ ಹೋಪ್ ಏನೂ ಆಗಲ್ಲ ಅನ್ಸುತ್ತೆ, ನೋಡೋಣ. ಎಲ್ಲರಿಗೂ ಟ್ರಾವೆಲ್ ಮಾಡ್ತಾ ಇದೀರಿ ಅಮ್ಮ? ಎಲ್ಲಿವರೆಗೂ ಮಾಡ್ತೀರಿ ಟ್ರಾವೆಲ್? ಹೌದಾ, ಇಲ್ಲೇ ಇರ್ತೀರಿ ಅಜಂತದಾಗ? ಪಂಡ್ರಾಪುರ ಏನ್ರಿ? ನಾವು ಕೊಪ್ಪಳ ರೀ.
ವಿಡಿಯೋ ಮಾಡ್ಕೊತ ಬನ್ನಿ. ಒಬ್ಬರೇ ತಿರುಗೋದ್ರಿ. ಎ ಸಿ ಬಸ್ ಇಂದ ಹೇಳ್ಕೊಳ ಬರಪ್ಪ. ಹೌದಾ? ಐದೂವರೆಗೆ ಕ್ಲೋಸ್ ಮಾಡ್ತಾರಂತೆ. ಐದೂವರೆಗೆ ಗೇಟ್ ಕ್ಲೋಸ್ ಮಾಡ್ತಾರ ನೋಡ್ರಿ. ಅಮ್ಮ ನಾವು ಬ್ಲಾಗ್ ಮಾಡಿ ಆ ವಿಡಿಯೋ ಹಾಕ್ತೀರಿ, ಡೈಲಿ ಹಾಕ್ತೀರಿ, ಎವ್ರಿಡೇ? ಹಾ, ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ರೀ, ಅದಕ್ಕೆ ಬಂದಿರೋದು. ನಮ್ಮ ಕನ್ನಡದವ್ರು ಬಂದವ್ರು. ಟಿಕೆಟ್ ತಗೋಬೇಕೇನ್ರಿ? ಯೂಟ್ಯೂಬರ್? ಚಾನಲ್ ಇದೇನಾ? ಅಲ್ಲ ಅಷ್ಟು ಟಿಕೆಟ್ ಮಾಡ್ತಲ್ಲ. ಎಕ್ ಟಿಕೆಟ್ 40. ಟಿಕೆಟ್ ತೀಸ್ಕೊಂಡು ಬೆಳ್ಳಲ್ಲಿ 40 ರೂಪಾಯಿ ಒಕ್ಕ ಟಿಕೆಟ್ ತೀಸ್ಕೊಂಡ್ರಿ. ಒಕ್ಕ ಟಿಕೆಟ್ ಒಕ್ಕರಿಕ್ಕಿ 40 ರೂಪಾಯಿ ಟಿಕೆಟ್ ತಗೊಂಡೆ. ಕೇಸ್ ಒಳಗಡೆ ಹೋಗ್ತಾ ಇದ್ದೀನಿ. ಅಂದ್ರೆ ನಂಗಂದ್ರೆ ಇಲ್ಲಿ ತುಂಬಾ ಜನ ಕನ್ನಡದವ್ರು ಬಂದರು ಕೂಡ. ಕನ್ನಡದವ್ರು ಅಂತೂ ನಾನೊಂದು ಎರಡು ಗುಂಪು ಕರ ನೋಡಿ, ಎರಡು ಫ್ಯಾಮಿಲಿ ಕನ್ನಡದವ್ರು ಬಂದಿದ್ದಾರೆ. ಅವ್ರ ಜೊತೆ ಬಸ್ಸಲ್ಲಿ ಬಂದೆ, ಆಮೇಲೆ ಇಲ್ಲಿ ಬಂದು ಸಿಕ್ಕರು. ಆ್ಯಂಡ್ ಇವಾಗ ಕೇಸ್ ಒಳಗಡೆ ಹೋಗೋಣ. ಇದು ಮೇಲೆ ಕೇಸ್ ಮೇಲೆ ಹತ್ತಾನು ಬನ್ನಿ ಗುರು. ನಾನು ಅಂದ್ಕೊಂಡಿದ್ದೆ ಇಂಥ ಬರೀ ಸೆಕ್ಯೂರಿಟಿ ಟಿಕೆಟಿಂಗು ಮತ್ತು ತುಂಬ ಚೆನ್ನಾಗಿ ಚೆನ್ನಾಗಿ ಏನೇನೋ ಮಾಡಿಬಿಟ್ಟಿದೆ ಗುರು ಇಲ್ಲಿ. ನಾನು ಹೆಂಗಿದ್ದು ಕುಲ್ಲಂಗೆ ಕುಲ್ಲ ಇರ್ತೆ ಬಿಡು, ಪೊಲೀಸ್ ಸೆಕ್ಯೂರಿಟಿ ಅಂತದ ಇರಲ್ಲ ಅಂದ್ಕೊಂಬಿಟ್ಟಿದೆ. ಅಂದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಬ್ಯಾಗ್ ಚೆಕ್ ಮಾಡ್ತಾವ್ರೆ. ಹೋಗಮ್ಮ. ತುಂಬ ಎತ್ತರದಿಂದ ಓಡಿ ಓಡಿ ಬಂದ್ಬಿಟ್ಟೆ. ಏನೋ ಅಜಂತ ಕೇವ್ ನೋಡೋದೇ ಒಂಥರ ಖುಷಿ. 40 ಡಿಗ್ರಿ ಬಿಸಿಲಲ್ಲಿ ಇವಾಗಲೇ ಈ ಥರ ಇದೆ. ಕೆಳಗಡೆ ಎಲ್ಲ ನೀರ್ತು ಹರಿತಾ ಇತ್ತು, ಬಟ್ ಈ ಬಿಸಿಲಲ್ಲಿಗೆ ಎಲ್ಲನೂ ಮುಚ್ಕೊಂಡ್ಬಿಟ್ಟಿದೆ. ಏನಿಲ್ಲ ಇವಾಗ. ಸಿ ಸಿ ಕ್ಯಾಮ್ರಾಗಳಿದಾವ, ನೋಟಿಸ್ ಬೋರ್ಡ್. ನಾವು ಹಿಂಗೆ ಮೇಲೇನೋ ಬರ್ಬೋದು, ಕೆಳಗಡೆ ಏನೇನು ಬರ್ಬೋದು. ಸೆಕ್ಯೂರಿಟಿ ಅಂಕಲ್ ಇದ್ದಾರೆ ಇಲ್ಲಿ. ಅಜಂತ ಕಿಯೋಸ್ಕ್ಗಳ ಮುಂದೆ ಮೈಕ್ನ ಚಾರ್ಜ್ ಇಡೋಂಥ ಪರಿಸ್ಥಿತಿ ಬಂದೈತಿ. ಇದೇನು ಗುರು ಇದು? 4 ಜನ ಹತ್ಕೊಂಡು ಹೋಗ್ತಾ ಇದ್ದಾರೆ. ದುಡ್ಡಿದ್ರೆ ಏನಾದರೂ ಮಾಡ್ತಾರೆ ಜನ. ಛೇ. ಅಜಂತ ಗುಹೆಗಳಲ್ಲಿ ಮೊದಲು 2 ಗುಹೆಗಳಲ್ಲಿ ನಾವು ಭಿತ್ತಿ ಚಿತ್ರಗಳನ್ನು ನೋಡ್ತೀವಿ ಗುರು. ಆಗಿನ ಕಾಲದಲ್ಲಿ ಈ ಗುಹೆಗಳ ಮೇಲೆ ಪೇಂಟಿಂಗ್ಸ್ ಮಾಡ್ತಾಯಿದ್ರು. ಆದರೆ ಇವಾಗ ಅದು ಆ ಪೇಂಟಿಂಗ್ಸ್ಗಳು ಅಲ್ಲಿ ಅರ್ಧಂಬರ್ಧ ಆಗ್ಬಿಟ್ಟವೆ, ಎಲ್ಲ ಹೋಗ್ಬಿಟ್ಟವೆ. ಗುಹೆ ಒಳಗಡೆ. ಹಾಂ ಭಯ, ಅಜಂತ ಅನ್ನೋ ಹೆಸರು ಹೇಗೆ ಬಂತು ಅಂತ ಹೇಳ್ತೀನಿ ಗುಣಗುರು. ಅಜಂತ ಅಂತ ಹೆಸರು ಹೇಗೆ ಬಂತು ಅಂದರೆ, ಹೈದರಾಬಾದ್ ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ನಿಜಾಮರು ಆಳ್ಕೆ ಮಾಡ್ತಾಯಿದ್ರು. ಆ ಹೈದರಾಬಾದ್ ನಿಜಾಮರು ಆಳ್ಕೆ ಮಾಡುವಂಥ ಪ್ರಾಂತ್ಯಗಳಲ್ಲಿ ಈ ಅಜಂತ ಅಂತ ಹೆಸರು ಇತ್ತು ಅವಾಗ. ಆದರೆ ಇವಾಗ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಇವಾಗಿನ ಅಜಂತ ಆಗಿದೆ. ಓಕೆನಾ? ನೋಡಿ ಹೆಂಗೆ ಕಾಣುತ್ತೆ. ಆ್ಯಂಡ್ ಇದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ 1983 ಸೇರುತ್ತೆ ಗುರು. ಬುದ್ಧನ ಅನುಯಾಯಿಗಳು 7ನೇ ಶತಮಾನದವರೆಗೂ ಇದನ್ನು ಕೆತ್ತನೆ ಮಾಡ್ತಾರೆ, ಗುಹೆಗಳನ್ನು ಕೆತ್ತನೆ ಮಾಡ್ತಾರೆ ಗುರು. 7ನೇ ಶತಮಾನದಲ್ಲಿ ವಿಹಾನ್ಸ್ತೇನ್ ಅವರು ಇಲ್ಲಿಗೆ ಭೇಟಿ ನೀಡಿರ್ತಾರಂತೆ. ಅವಾಗ ಅವರು ಬರೆದಿರುವಂಥ ಗ್ರಂಥದಲ್ಲಿ ಏನು ಹೇಳ್ತಾರಂತಂದರೆ, ಇಲ್ಲಿ ಬೌದ್ಧ ಭಿಕ್ಷುಕರು ಇದ್ರಂತ ಹೇಳ್ತಾರೆ. ಭಿಕ್ಷಾಟನೆಗಳು ಮಾಡ್ತಾಯಿದ್ರಂತೆ. 200ಕ್ಕೂ ಹೆಚ್ಚು ಜನ ಇಲ್ಲಿ ಶಿಲ್ಪಕಲೆ ಮತ್ತು ಕಲೆಗಳನ್ನು ಹೆಚ್ಚಾಗಿ ಅವರ ಏನೇನೋ ಅವರಲ್ಲಿ ಅಡಗಿತ್ತು ಆ ಕಲೆ ಮತ್ತು ಶಿಲ್ಪಕಲೆ ಎಲ್ಲನೂ ಇದ್ರ ಒಳಗಡೆ ತೋರಿಸಿದ್ದಾರೆ ಅಂತ ಹೇಳಿ ವಿಹಾನ್ಸ್ತೇನ್ ಅವರು ಹೇಳ್ತಾರೆ. ನಾವು ಇತಿಹಾಸದಲ್ಲಿ ನೋಡ್ತೀವಲ್ಲ, ಅವರು ಇಲ್ಲಿ ಬಂದಿದ್ದರು ಕೂಡ. ಅವಾಗ ಟೋಟಲ್ ಆಗಿ ಅಜಂತ ಗುಹೆಗಳ ಬೆಟ್ಟಗಳಿದೆಯಲ್ಲ, 424 ಅಡಿ ಎತ್ತರವಾಗಿದೆ ಮತ್ತು 25 ಮೀಟರ್ ಎತ್ತರವಾಗಿರುವಂಥ ಈ ಅಜಂತ ಗುಹೆಗಳನ್ನು ನೀವು ಇಲ್ಲಿ ನೋಡ್ಬೋದು. ಟೋಟಲ್ ಆಗಿ ಅಜಂತ ಗುಹೆಗಳಲ್ಲಿ 36 ನಾವು ಗುಹೆಗಳನ್ನು ನೋಡ್ಬೋದು. ಗುಹಾಂತರ ದೇವಾಲಯಗಳನ್ನು 2ನೇ ಶತಮಾನಗಳಿಂದ ಕಟ್ಟಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ 7ನೇ ಶತಮಾನದವರೆಗೂ ಕಟ್ತಾರೆ.
ನೋಡಿ ಹೆಂಗಿದೆ. ಅಚ್ಚಾ ಅಚ್ಚಾ ಈ ಗುಹೆಗಳನ್ನು ಕಟ್ಟೋದಕ್ಕೆ ಮೂಲ ಕಾರಣ ಬಂದು ಏನಂತಂದ್ರೆ ಕೂಡ ಬೌದ್ಧ ಧರ್ಮನ ಬೋಧನೆ ಮಾಡೋದು, ಬೌದ್ಧ ಭಿಕ್ಷಾಟನೆಗಳು ಮಾಡೋದು, ಅಂಡ್ ಹಸಿರು ಹಳದಿ ಬಣ್ಣಗಳ ಬಗ್ಗೆ ಹೇಳೋದು ಇಂತಹ ಈ ಗುಹೆಗಳ ಒಂದು ಕಟ್ಟೋಕ್ಕೆ ಕಾರಣವಾಗಿತ್ತು. ಈ ಗುಹೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಈ ಗುಹೆಯೊಳಗೆ ಯಾರೂ ಇಲ್ಲ ಅಂದರೆ ಎಲ್ಲ ಗುಹೆಗಳು ಇದ್ದಾರೆ, ಸೆಕ್ಯೂರಿಟಿ ಇದ್ದಾರೆ, ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಮಾಡ್ತಾ ಇಲ್ಲ ಅವರು. ಐ ಥಿಂಕ್ ಈ ಗುಹೆಯಲ್ಲಿ ಯಾರಿಲ್ಲ. ದೇವರು ಗುಹೆ ಒಳಗಡೆ ನಾವು ಹೆಂಗೆ ಎಂಟ್ರಿ ಕೊಡ್ತೀವೋ ಐದು ಕಂಬಗಳು ಬರ್ತವೆ, ಐದು ಕಂಬಗಳ ಒಳಗಡೆ ಬುದ್ಧ ದೇವರ ಒಂದು ಬುದ್ಧನ ದೇವನ ಒಂದು ಮೂರ್ತಿ ಇರುತ್ತೆ. ವೇಟ್, ನಾನು ಬರ್ತೀನಿ. ಮೈ ಬಾತ ಅಂತೀರೋ ತೀರ ನಮ್ಗೆ ಆರೋಹಿ ಶ್ರದ್ಧಾ ಕುಪ್ಪರ್ ಮನೆ ಮುಗಿಕ ಆಶಿಕ್ ಆಶಿಕ್ ಆಶಿಕಿ ಆರೋಹಿ ಸ್ಟೇಜ್ ಆರೋಹಿ ಹಜರತ್ ಬಲಿಗರ್ ಇಡೋ ಬ್ಲಾಗ್ ಕಾಸೋ ಆರೋಹಿ ಕಾಸೋ ದರಶಿವ್ ಅಚ್ಚಾ ಅಚ್ಚಾ ಸೋಲಾಪುರ್ ಕರ್ನಾಟಕ ಸೇ ಪಾಸ್ ಪಿನಿಗೆಲೆ ಪಣಿ ಬಹುತ್ ಗರಮ ನಿನ್ ಚಾನಲ್ ಹೆಸರು ಹೇಳು ಟಿಡಿ ಟಿ ಡ್ಯಾನ್ಸರ್ ನೀರಜ್ ಅಂತೆ ಯೂಟ್ಯೂಬ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಹೋಗಿ ಈ ಡ್ಯಾನ್ಸರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಒಳ್ಳೆ ಡ್ಯಾನ್ಸಿಂಗ್ ನ ಬಿಡಕ್ ಹೋಗ್ಬೇಡ. ಇವಾಗ ನಾನು ಹೆಂಗೆ ಡ್ರಾಯಿಂಗ್ ಮಾಡೋದು ಬಿಟ್ಟಿಲ್ಲ ಹಂಗತೆ ನೀನು ಬಿಡಕ್ ಹೋಗ್ಬೇಡ. ಅಪ್ಪ ಅಮ್ಮ ಅಂತಾರ ಅವ್ರ ಅಪ್ಪ ಅಮ್ಮ ಅಂತಾರ ನನಗೆ ತುಂಬ ಸರಿ ಹೇಳಿದಾರೆ ಡ್ರಾಯಿಂಗ್ ಬಿಡೋದು ಬಿಡು ಅಂತ ಹೇಳಿ. ನಾನು ಡ್ರಾಯಿಂಗ್ ಮಾಡೋದು ಬಿಡಲಿಲ್ಲ, ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದೆ. ಅದು ನಮ್ಮ ಫ್ಯೂಚರ್ ಆಗುತ್ತೆ ಹೌದನ್ರಿ. ಸೂಪರ್ ಅಲ್ರಿ ಅಮ್ಮರ ಚೆನ್ನಾಗಿದೆ ಚೆನ್ನಾಗಿದೆ. ಸೂಪರ್ ಸೂಪರ್ ಮಾಡಿ ಮಾಡಿ. ಒಬ್ಬನ್ ಸಿಂಗರ್ ಒಬ್ಬನ್ ಡ್ಯಾನ್ಸರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕಾ ಹೇಳು ಚೆನ್ನಾಗಿ ಚೆನ್ನಾಗಿ ಹೇಳು. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಸಿದ್ಧರಾಮನೇ ಜಂಗಮ ಮಡಿವಾಳಯ್ಯನೇ ಎನ್ನಾಯತ ತಂದೆ ಚೆನ್ನ ಬಸವಣ್ಣನೇ ಪರಮಾದರೂ ಇನ್ನು ಸುಖಿಯಾದನು ಕಾಣೋ ಚೆನ್ನ ಸ್ಟಾಪ್ ಬಂತು. ಇವಾಗ ರಿಯಲ್ ಬ್ಯೂಟಿ ಗೊತ್ತಾಗುತ್ತೆ. ನಾನು ಬ್ಯಾಗ್ ಇಟ್ಟಿದ್ದೆ ಒಬ್ಬರು ಅಂಗಡಿಯಲ್ಲಿ, ಅವ್ರು ನನಗೆ ಏನಾದ್ರು ವಸ್ತು ತೊಗೊಳೋಕ್ಕೆ ಗಂಟು ಬಿಡ್ತಾರೆ ಅನ್ಸುತ್ತೆ. ಆದರೆ ನಾನೇನು ವಸ್ತು ತೊಗೊಬಾರ್ದು, ನೋಡೋಣ ಏನೇನು ಮಾಡ್ತಾರಂತೇಳಿ. ಬ್ಯಾಗ್ ಇಟ್ಟಿದ್ದೆ, ಆ ಬ್ಯಾಗಲ್ಲಿ ಏನಾದರೂ ತಗೊಂಡವ್ರು ಏನು ಮಾಡೋರು ಏನು ಗೊತ್ತಿಲ್ಲ. ಜಸ್ಟ್ ಲುಕ್ ಆ್ಯಂಡ್ ವಾಚ್. ಓಕೆ